ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರು ಇಂದು ನಿನ್ನೆಯಿಂದ ಕನ್ನಡಿಗರಿಗೆ ಪರಿಚಿತರಲ್ಲ ಅವರು ಮೊದಲಿನಿಂದಲೂ ಕೂಡ ಅಂದರೆ ಹುಟ್ಟಿ ಆರು ತಿಂಗಳಿಗೆ ಸಿನಿಮಾದಲ್ಲಿ ಕಾಣಿಸಿಕೊಂಡವರು ಇನ್ನು ಅಣ್ಣ ಅವರು ತಮ್ಮ ಮಕ್ಕಳಿಗೆ ಎಡಗೈಯಲ್ಲಿ ಕೊಟ್ಟದಾನ ಬಲಗೈಗೆ ಗೊತ್ತಾಗಬಾರದು ಎಂಬ ಪಾಠವನ್ನು ಕಲಿಸಿದರು ಪುನೀತ್ ಅವರು ಅದೇ ದಾರಿಯಲ್ಲಿ ನಡೆದು ಬಂದಿದ್ದು ಇದೀಗ ಅಪ್ಪು ಮಗಳು ಕೂಡ ತಮ್ಮ ತಂದೆಯನ್ನು ಅನುಸರಿಸುತ್ತಿದ್ದು ಧೃತಿ ಮಾಡಿರುವ ಕೆಲಸ ನೋಡಿದ್ರೆ ನಿಜಕ್ಕೂ ಎಲ್ಲರೂ ಮೆಚ್ಚಿಕೊಳ್ತೀರಾ ಹಾಗಾದ್ರೆ ಧೃತಿ ಏನ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಅಪ್ಪುನ ಮಿಸ್ ಮಾಡಿಕೊಳ್ತಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಚಿತ್ರದಲ್ಲೂ ಕೂಡ ಮಾನವೀಯ ಗುಣಗಳನ್ನು ಸಮಾಜಕ್ಕೆ ಸಾರುವ ಮೂಲಕ ದೊಡ್ಡ ಮನೆಯ ಹುಡುಗರು ಸಿನಿಮಾದಲ್ಲೂ ಕೂಡ ಒಳ್ಳೆಯದನ್ನು ಹೇಳುತ್ತಾರೆ ಎಂಬುದನ್ನು ಸಾಬೀತುಪಡಿಸಿದರು ಮೂವರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಅಪ್ಪು ಅವರು ತಮ್ಮ ತಂದೆ ಗುಣಗಳನ್ನು ಹೊಂದಿದ್ದಾರೆ ಎಂಬುದು ಇಡೀ ಕನ್ನಡ ಚಿತ್ರರಂಗದ ಮಾತು ತಂದೆಯವರ ಎಲ್ಲ ಗುಣಗಳು ಅಂದರೆ ಅದರಲ್ಲಿ ದಾನ ಧರ್ಮವು ಸೇರಿದೆ ಹೌದು ಅಣ್ಣವರು ತಮ್ಮ ಮಕ್ಕಳಿಗೆ ಎಡಗೈಯಲ್ಲಿ ಕೊಟ್ಟ ದಾನ ಬಲಗೈಗೆ ಗೊತ್ತಾಗಬಾರದು ಎಂಬ ಪಾಠವನ್ನು ಕಲಿಸಿದರು ಅದೇ ಮಾದರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಂದಿನವರೆಗೆ ಅದೆಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಅದರ ಕುರಿತಂತೆ ಎಲ್ಲೂ ಕೂಡ ಸುದ್ದಿಯಾಗಿಲ್ಲ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಚಾರದ ಅವಶ್ಯಕತೆ ಇರಲಿಲ್ಲ ಅವರು ತಮ್ಮ ಆತ್ಮತೃಪ್ತಿಗಾಗಿ ಜನರಿಗೆ ಸಹಾಯ ಮಾಡುತ್ತಿದ್ದರು ತಂದೆಯಂತೆಯೇ ಅಪ್ಪು ಕೂಡ ಬಂಗಾರದ ಮನುಷ್ಯರು ಇನ್ನು ಅಪ್ಪು ಅವರಂತೆ ಅವರ ದೊಡ್ಡ ಮಗಳು ಕೂಡ ಬಂಗಾರದ ಮನುಷ್ಯಳು ಎಂದರೆ ತಪ್ಪಾಗಲಾರದು ಹೌದು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳಾಗಿರುವ ಧೃತಿ ಕೂಡ ಹಿಂದೊಮ್ಮೆ ಅಂಧ ಮಕ್ಕಳ ಪಾಲಿಗೆ ಬೆಳಕಾಗಿ ಸುದ್ದಿಯಾಗಿದ್ದರು ಅದೆಷ್ಟು ಅಂಧ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಅವರು ವಹಿಸಿಕೊಂಡಿದ್ದರು ಎಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಜವಾಬ್ದಾರಿ ಹಾಗೂ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಅವರ ತಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಭಾವವೇ ಕಾರಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಇಷ್ಟು ವರ್ಷ ಪುನೀತ್ ಅವರು ಮಾಡಿಕೊಂಡು ಬಂದಂತಹ ಸಮಾಜ ಕಾರ್ಯಗಳನ್ನು ಧೃತಿಯವರು ಕೂಡ ಮುಂದುವರೆಸಿಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ ಎಲ್ಲರಲ್ಲಿದೆ ಧೃತಿಯವರ ಈ ಒಳ್ಳೆ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ